ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ವೀಕ್ಷಕರೇ ಇವತ್ತು ಉತ್ತರ ಕರ್ನಾಟಕ ಸೈಡ್ ಮಾಡುವಂಥ ಕಡ್ಲಿಬೇಳೆ ಚಟ್ನಿ ಮಾಡಿ ತೋರಿಸ್ತೀನಿ ಇದನ್ನು ಕೂಡ ತುಂಬಾ ಸೂಪರಾಗಿರುತ್ತೆ ಕುಟ್ಟಿರೋ ಹುಗ್ಗಿ ಮಾಡ್ತೀವಲ್ಲ ಸ್ನೇಹಿತರೆ ಆವಾಗಲೂ ಕೂಡ ಈ ಚಟ್ನಿ ಮಾಡೇ ಮಾಡ್ತಾರೆ ಟೇಸ್ಟಿಗೆ ಚೆನ್ನಾಗಿರುತ್ತೆ ಇಲ್ಲ ಹೋಳಿಗೆ ಕೂಡ ಮಾಡ್ತಾರೆ ಚಪಾತಿ ಕೂಡ ತಿನ್ನೋದಕ್ಕೆ ಸೂಪರಾಗಿರುತ್ತೆ ಹಾಗಿದ್ರೆ ನೀವು ಕೂಡ ತೋರಿಸ್ತೀನಿ ಬನ್ನಿ ಹೋಗಿ ನೋಡೋಣ ಯಾವ ರೀತಿ ಮಾಡ್ತೀನಂತ ಐದೇ ನಿಮಿಷದಲ್ಲಿ ಆಗೋಗುತ್ತೆ ವೀಕ್ಷಕರೇ ಹೀಗೆ ನೋಡ್ಬೋದು ನಾನಿದು ಕಡಲಿ ಬೆಳೆ ರಾತ್ರಿ ಇಡೀ ನೆನೆ ಹಾಕಿದ್ದೀನಿ ಇಲ್ಲದೇ ಒಂದು ಐದು ಗಂಟೆಗಳ ಕಾಲ ನೆನೆ ಹಾಕಿದ್ರೂ ಕೂಡ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿ ನೆನೆದಿರಬೇಕು ಕಡಲಿಬೇಳೆ ಇದು ರಾತ್ರಿ ಇಡೀ ನೆನೆ ಹಾಕಿದ್ರೂ ಕೂಡ ಏನು ಪರವಾಗಿಲ್ಲ ಇಲ್ಲದ್ರೆ ಒಂದು ಐದು ಗಂಟೆಗಳ ಕಾಲ ನೆನೆ ಬಿಡಿ ಇದು ನಾನು ನೆನೆದಿರೋ ಕಡಲಿ ಬೆಳೆ ತೊಗೊಂಡಿದ್ದೀನಿ ಅದಕ್ಕೆ ಬೇಕಾಗುವ ಅದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ಜೀರಿಗೆ ಈಗೇನು ಮಾಡ್ತೀನಿ ಅಂತ ಬನ್ನಿ ತೋರಿಸ್ತೀನಿ ಫಸ್ಟಿಗೆ ಏನಲ್ಲ ಅಂದರೆ ನಾನು ಸ್ವಲ್ಪ ಕಡಲಿಬೇಳೆ ಮಿಕ್ಸಿ ಜಾರಲ್ಲಿ ಹಾಕೊಂಡು ಒಂದು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ತೀನಿ ಜಾಸ್ತಿ ಕೂಡ ಸಣ್ಣ ಮಾಡ್ಕೋಬೇಡಿ ಒಂದು ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಳಿ ಮಿಕ್ಸಿಯಲ್ಲಿ ತುಂಬಾ ಸೂಪರಾಗಿರುತ್ತೆ ಚಪಾತಿ ಇಲ್ಲದ ಮಾಡಿದಾಗ ಈ ರೀತಿ ಚಟ್ನಿ ತಿಂದು ನೋಡಿ ವೀಕ್ಷಕರೇ ಪಲ್ಯ ಯಾವುದೇ ತರಕಾರಿ ಇಲ್ದಾಗೂ ಕೂಡ ಮಾಡ್ಕೊಬೋದು ಸೂಪರಾಗಿರುತ್ತೆ ಈಗ ಇದನ್ನು ಸ್ವಲ್ಪ ತರತರಿಯಾಗಿ ರುಬ್ಕೊಳ್ತೀನಿ ನೋಡಿ ಇಷ್ಟು ತರತರಿಯಾಗಿ ರುಬ್ಕೊಂಡ್ರೆ ಸಾಕು ಈಗ ಇದನ್ನು ಪ್ಲೇಟ್ ಒಳಗಡೆ ಬಿಡ್ತೀನಿ ಅಂದರೆ ಒಂದು ಬೌಲಲ್ಲೇ ಬಿಡಿ ಮತ್ತು ಇದೇ ಮಿಕ್ಸಿ ಜಾರ್ ಒಳಗಡೆ ನಾನೀಗ ಹಸಿ ಮೆಣ್ಸಿನ್ಕಾಯಿ ಇವೆಲ್ಲನೂ ಕೂಡ ತೆಗೆದಿಟ್ಕೊಂಡಿದ್ದೀನಲ್ಲ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಇವೆಲ್ಲವೂ ಕೂಡ ಇದೇ ಮಿಕ್ಸಿ ಜಾರ್ ಒಳಗಡೆ ಹಾಗೆ ಇದ್ರೊಳಗಡೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಕೂಡ ಹಾಕೊಳ್ಳಿ ಇದು ನೋಡಿದ್ರೆ ಒಂಥರ ಹಸಿ ಚಟ್ನಿ ಥರ ಕಾಣಿಸುತ್ತೆ ತಿನ್ನುವಾಗ ಸ್ವಲ್ಪ ಕೂಡ ಗೊತ್ತಾಗೋದಿಲ್ಲ ಸ್ನೇಹಿತರೆ ಅಷ್ಟು ಸೂಪರಾಗಿ ಟೇಸ್ಟ್ ಬರುತ್ತೆ ನೀವು ಕೂಡ ಟ್ರೈ ಮಾಡ್ಬೋದು ಟ್ರೈ ಮಾಡ್ಕೊಂಡು ನೋಡಿ ನೀವು ಕೂಡ ಇದು ನೋಡಿ ನನಗೆ ಇದನ್ನು ಕೂಡ ತರತರಿಯಾಗಿ ಈಗ ಮೆಣಸಿನ್ಕಾಯಿ ಕೂಡ ಮತ್ತು ಅದರೊಳಗಡೆ ನನೀಗ ಇದು ತರತರಿಯಾಗಿ ಕುಟ್ಕೊಂಡಿರೋದು ಕಡಲೆಬೇಳೆ ಹಾಕ್ಕೊಂಡು ಬಿಡಬೇಕು ಇನ್ನೊಂದೆರಡು ಸರ್ತಿ ತರತರಿಯಾಗಿ ರುಬ್ಕೋಬೇಕು ಇದನ್ನು ಕೂಡ ಜಾಸ್ತಿ ಕೂಡ ಸಣ್ಣ ಮಾಡ್ಕೋಬೇಡಿ ಇದಕ್ಕೂ ಸ್ವಲ್ಪ ಕೂಡ ನೀರು ಹಾಕೋ ಅವಶ್ಯಕತೆ ಇಲ್ಲ ವೀಕ್ಷಕರೇ ಸ್ವಲ್ಪ ಕೂಡ ನೀರು ಕೂಡ ಹಾಕಬಾರ್ದು ಇದನ್ನೊಂದು ಸರ್ತಿ ಒಂದೆರಡು ಸರ್ತಿ ತರತಾರಿಯಾಗಿ ರುಬ್ಕೊಂಡು ಈ ರೀತಿ ಬೌಲ್ ಒಳಗಡೆ ತೆಕ್ಕೊಂಡಿದ್ದೀನಿ ಚೆನ್ನಾಗಿದು ಎಲ್ಲ ಕೂಡ ರುಬ್ಕೊಂಡಾದ್ಮೇಲೆ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಹಸಿಮೆಣ್ಸಿನ್ಕಾಯಿ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ನೋಡ್ಬೋದು ನನ್ನ ಒಳಗಡೆ ಒಂದೊಂದು ಥರ ಬೇಳೆ ಅಪ್ಪಟ್ಟು ಕಾಣಿಸ್ತಾ ಇದ್ದಲ್ಲ ಇದು ಇದೇ ಥರ ಇರಬೇಕು ಅಂದರೆ ತಿನ್ನೋವಾಗ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿದ್ರೆ ಎಷ್ಟು ಸೂಪರಾಗಿ ಬೇಳೆ ಚಟ್ನಿ ರೆಡಿ ಆಯಿತು ನೀವು ಕೂಡ ಟ್ರೈ ಮಾಡಿಕೊಂಡು ನೋಡಿ ವೀಕ್ಷಕರೇ ಇಷ್ಟಾದರೆ ಪೂರ್ತಿ ವಿಡಿಯೋ ನೋಡ್ಕೊಬೋದು ನೋಡಿಕೊಂಡು ಮಾಡ್ಕೊಳ್ಳಿ ನೀವು ಕೂಡ ಈ ವಿಡಿಯೋ ಪೂರ್ತಿಯಾಗಿ ನೋಡ್ಕೊಂಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ ಇದೇ ರೀತಿ ನಮ್ಮ ಹುಡುಗಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ವೀಕ್ಷಕರೇ ಥ್ಯಾಂಕ್ ಯು ಫಾರ್ ವಾಚಿಂಗ್